ವೋಟಿಂಗ್ ಮುಗಿತು ಈಗ ಕೌಂಟಿಂಗ್ ತಯಾರಿ ಬಗ್ಗೆ ಚಿಂತನೆ ನಡೀತಾ ಇದೆ ಹೌದು ಮೇ 13 ರಂದು ನಡೆಯಲಿದೆ ಮತ ಎಣಿಕೆ ಮತಯಂತ್ರ ಸೇರ್ಕೊಂಡಿದೆ 2615 ಅಭ್ಯರ್ಥಿಗಳ ಭವಿಷ್ಯ 2430 ಪುರುಷ 184 ಮಹಿಳೆಯರು ಒಬ್ಬರು ತೃತೀಯ ಲಿಂಗಿಗೆ ಪರೀಕ್ಷೆ ಎಸ್ ವೋಟಿಂಗ್ ಮುಗಿತು ಈಗ ಕೌಂಟಿಂಗ್ ಬಗ್ಗೆ ತಯಾರಿ ನಡೆಯತಾ ಇದೆ ಮೇ 13 ರಂದು ನಡೆಯಲಿದೆ ಮತಯಂತ್ರದ ಮತ ಎಣಿಕೆ ಮತಯಂತ್ರ ಸೇರ್ಕೊಂಡಿದೆ 2615 ಅಭ್ಯರ್ಥಿಗಳ ಭವಿಷ್ಯ 2430 ಪುರುಷ 184 ಮಹಿಳೆಯರು ಹಾಗೆ ಒಬ್ಬರು ತೃತೀಯ ಲಿಂಗಿಗೆ ಪರೀಕ್ಷೆ ನಡೆಯಲಿದೆ ಮೇ 13 ರಂದು ಫಲಿತಾಂಶ ಹೊರಬೀಳಲಿದೆ ಬೆಂಗಳೂರಿನ 28 ಕ್ಷೇತ್ರಗಳ ಇವಿಎಂ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿ ಇದೆ ಮೇ 13 ರ ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ಮತ ಎಣಿಕೆ ಸಿಬ್ಬಂದಿ ಮೂರು ವಿಭಾಗಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಪ್ರತಿ ಟೇಬಲ್ ಗೆ ಮೈಕ್ರೋ ಅಬ್ಸರ್ವರ್ ಮತ ಎಣಿಕೆ ಮೇಲ್ವಿಚಾರಕರು ಹಾಗೆ ಮತ ಎಣಿಕೆ ಸಹಾಯಕರನ್ನ ನಿಯೋಜನೆ ಮಾಡಿ ವ್ಯವಸ್ಥೆ ಮಾಡಲಾಗಿದೆ ಹೀಗೆ ಪ್ರತಿ ಎಣಿಕಾ ಕೊಠಡಿಗೆ 10 ರಿಂದ 14 ಟೇಬಲ್ ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪೋಸ್ಟಲ್ ಮತ ಎಣಿಕೆಗೆ 2 ಟೇಬಲ್ ಪ್ರತಿ ಟೇಬಲ್ ಗೂ ವೆಬ್ ಕಾಸ್ಟಿಂಗ್ ಎಣಿಕಾ ಮೇಲ್ವಿಚಾರಕರು ಹಾಗೆ ಎಣಿಕಾ ಸಹಾಯಕರಿಗೆ ತರಬೇತಿಯನ್ನ ನೀಡಲಾಗುತ್ತೆ ನಾಳೆ ಮತ್ತೊಮ್ಮೆ ಮೈಕ್ರೋ ಅಬ್ಸರ್ವರ್ ಎಣಿಕಾ ಮೇಲ್ವಿಚಾರಕರು ಎಣಿಕಾ ಸಹಾಯಕರಿಗೆ ತರಬೇತಿಯನ್ನ ನೀಡುತ್ತಾರೆ ಅಧಿಕಾರಿಗಳು ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ ಇದು ಮಸ್ಟ್ ಬೆಂಗಳೂರಿನ 4 ಕಡೆಗಳಲ್ಲಿ ಮತ ಎಣಿಕೆಗೆ ಸಿದ್ಧತೆ ನಡೆದಿದೆ ಬಸವನಗುಡಿಯ ಬಿಎಂಎಸ್ ಕಾಲೇಜಿನಲ್ಲಿ 7 ಕ್ಷೇತ್ರ ಜಯನಗರ 4ನೇ ಬ್ಲಾಕ್ನ ಎಸ್ಎಸ್ಎಂಆರ್ವಿ ಕಾಲೇಜಿನಲ್ಲಿ 7 ಕ್ಷೇತ್ರ ವಸಂತನಗರದ ಮೌಂಟ್ ಕಾರ್ಮೆಲ್ನಲ್ಲಿ 7 ಕ್ಷೇತ್ರ ವಿಠಲ್ ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಹೈಸ್ಕೂಲ್ನಲ್ಲಿ 7 ಕ್ಷೇತ್ರ ಇವಿಎಂ ಇಟ್ಟಿರುವಂತ ಸ್ಟ್ರಾಂಗ್ ರೂಮ್ಗಳಿಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಒಟ್ಟು ನಿನ್ನೆ ಮತದಾನ ನಡೆಯಿತು ಮತದಾನ ನಡೆದ ನಂತರ ಇವಿಎಂ ಮಷಿನ್ಗಳು ಈಗ ಸ್ಟ್ರಾಂಗ್ ರೂಮ್ಗೆ ಭದ್ರವಾಗಿ ಇರುವಂತದ್ದು ಅದಕ್ಕೆ ಭದ್ರತೆಯನ್ನ ನೀಡಲಾಗಿದೆ ಜೊತೆಗೆ ನಾಳೆ ಅಂದ್ರೆ ಮೇ 13 ರಂದು ನಡೆಯಲಿರುವಂತ ಫಲಿತಾಂಶದ ಪ್ರಕ್ರಿಯೆ ಏನಿದೆ ಅಲ್ಲ ಅದೆಲ್ಲದಕ್ಕೂ ಕೂಡ ಒಂದು ತರಬೇತಿಯನ್ನ ನೀಡಲಾಗುತ್ತೆ ಯಾವ ರೀತಿಯಾಗಿ ಎಣಿಕೆ ಪ್ರಕ್ರಿಯೆಗಳು ನಡೆಯಬೇಕು ಮೈಕ್ರೋ ಅಬ್ಸರ್ವರ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎಣಿಕಾ ಸಹಾಯಕರು ಯಾವ ರೀತಿಯಾಗಿ ಅಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಈ ಎಲ್ಲದರ ಕುರಿತಾಗಿ ಈಗ ಆಲ್ರೆಡಿ ಒಂದು ಸುತ್ತಿನ ತರಬೇತಿ ನಡೀತಾ ಇದೆ ಆದರೂ ಕೂಡ ಮತ್ತೊಂದು ರೀತಿಯಾದಂತ ಮತ್ತೊಂದು ಬಾರಿ ತರಬೇತಿಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸುವಟ್ಟು 2615 ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸುವಂತ ಆ ಮತಗಳಿದವಲ್ಲ ಆ ಮತಗಳು ಮತಯಂತ್ರ ಇವಿಎಂ ಮಷಿನ್ ಅಲ್ಲಿ ಭದ್ರವಾಗಿದೆ ಆ ಇವಿಎಂ ಮಷಿನ್ ಗಳು ಈಗ ಸ್ಟ್ರಾಂಗ್ ರೂಮ್ ಗೆ ತಲುಪಿವೆ ಅಲ್ಲಿ ಭದ್ರವಾಗಿ ಇರಿಸಲಾಗಿದೆ ಒಟ್ಟು 2430 ಪುರುಷ ಅಭ್ಯರ್ಥಿಗಳಿದ್ರು 184 ಮಹಿಳೆಯರು ಒಬ್ಬರು ತೃತೀಯ ಲಿಂಗಿಗೆ ಮೇ 13 ರಂದು ಪರೀಕ್ಷೆ ಇದೆ ಫಲಿತಾಂಶ ಹೊರಬಿದ್ದು ಅವರವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಸೋ ಹೀಗಾಗಿ ಈ ಇವಿಎಂ ಮಷಿನ್ ಗಳನ್ನು ಭದ್ರವಾಗಿ ಇರಿಸಬೇಕು ಅವುಗಳಿಗೆ ಭದ್ರತೆಯನ್ನ ನೀಡಬೇಕು ಹಾಗಾಗಿ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿ ಇರಿಸಲಾಗಿದೆ